ಪ್ರೀತಿಯ ವೀಕ್ಷಕರೇ, ಸರಿಸುಮಾರು 5000 ವರ್ಷಗಳ ಹಿಂದೆ ನಡೆದಂತಹ ಅದ್ಭುತ ಘಟನೆ. ಪ್ರವಾದಿ ಇಬ್ರಾಹಿಂ ನಬಿ ಅಲೈಹಿಸ್ಸಲಾಂ ತನ್ನ ಪ್ರಿಯ ಪತ್ನಿ ಹಾಜರ ರಲಿಯಲ್ಲಾಹು ಅನ್ಹ ಹಾಗೂ ಸಣ್ಣ ಕಂದಮ್ಮನಾದ ಇಸ್ಮಾಯಿಲ್ ನಬಿ ಅಲೈಹಿಸ್ಸಲಾಮರನ್ನು ನಿರ್ಜನ ಪ್ರದೇಶವಾದ ಪವಿತ್ರ ಮಕ್ಕಾದ ಮರುಭೂಮಿಯಲ್ಲಿ ಬಿಟ್ಟು ಅಲ್ಲಾಹನ ಆಜ್ಞೆಯ ನಿಮಿತ್ತ ಒಬ್ಬಂಟಿಗನಾಗಿ ಯಾತ್ರೆ ಹೊರಡುತ್ತಾರೆ. ಇತ್ತ ಜನವಸತಿ ಇಲ್ಲದಂತಹ ಮರುಭೂಮಿಯಲ್ಲಿ ವಾಸಿಸುತ್ತಿದ್ದ ಹಾಜರಾ ಬೇವಿ ನೀರಿನ ಅವಶ್ಯಕತೆಗಾಗಿ, ನೀರಿಗೆ ಬೇಕಾಗಿ ಸಣ್ಣ ಕಂದಮ್ಮ ಕೂಗಿದಾಗ ಪವಿತ್ರ ಮಕ್ಕಾದ ಮರುಭೂಮಿಯ ಸುತ್ತಲಿನ ಪ್ರದೇಶದಲ್ಲಿ ನೀರಿಗಾಗಿ ಅಲೆದಾಟ ನಡೆಸುತ್ತಾರೆ. ಎಲ್ಲಿ ಹೋಗಿ ನೋಡಿದರೂ ನೀರು ಸಿಗದೆ ಬರಿ ಕೈಯಲ್ಲಿ ಸಣ್ಣ ಕಂದಮ್ಮನ ಬಳಿ ತಲುಪಿದಾಗ ಅಲ್ಲಿ ಕಂಡ ದೃಶ್ಯ ನೋಡಿ ನಿಬ್ಬರಗಾಗುತ್ತಾರೆ. ಪುಟ್ಟ ಕಂದಮ್ಮನ ಕಾಲಬುಡದಲ್ಲಿ ಧಾರಾಕಾರವಾಗಿ ಹೊರಹೊಮ್ಮುವ ಜಲಧಾರೆಯನ್ನು ಕಂಡಾಗ, ಅದು ನಿರಂತರವಾಗಿ ಹರಿಯಲು ಪ್ರಾರಂಭಿಸಿದಾಗ ಹಾಜರಾ ಬೀಬಿ ರಲಿಯಲ್ಲಾಹು ಅನ್ಹ ಅವರ ಭಾಷೆಯಲ್ಲಿ ಝಂ ಝಂ ಎಂದು ಹೇಳುತ್ತಾರೆ. ಇದರ ಅರ್ಥ ನಿಲ್ಲು ನಿಲ್ಲು ಎಂಬುದಾಗಿದೆ. ಈ ಝಂ ಝಂ ಇಷ್ಟು ವರ್ಷಗಳು ಕಳೆದರೂ ವೈಜ್ಞಾನಿಕ ಜಗತ್ತಿಗೆ ಒಂದು ವಿಸ್ಮಯವಾಗಿಯೇ ಉಳಿದಿದೆ. ಅದರ ಕುರಿತು ಇಂದಿನ ಅದ್ಭುತ ಚರಿತ್ರೆಯನ್ನು ನಾವು ತಿಳಿಯೋಣ. ಪೂರ್ತಿಯಾಗಿ ಈ ವಿಡಿಯೋ ವೀಕ್ಷಿಸಿ. ಝಂಝಂ ಈ ಹೆಸರು ಕೇಳದವರೇ ಅತಿ ವಿರಳ. ಮಕ್ಕಾದ ಪವಿತ್ರ ಕಅಬಾದ 20 ಮೀಟರ್ ಪೂರ್ವ ಭಾಗದಲ್ಲಾಗಿದೆ ಈ ಝಂಝಂ ಬಾವಿ ನೆಲೆಗೊಳ್ಳುವುದು. ಈ ಝಂಝಂ ಬಾವಿಯ ಆಳ ಸುಮಾರು 30 ಮೀಟರ್ ಆಗಿದೆ. ಇದರ ವ್ಯಾಸ 1.8 ಮೀಟರಿಂದ 2.6 ಮೀಟರ್ವರೆಗೆ ಇದರ ವ್ಯಾಸವಿದೆ. ಶಾಸ್ತ್ರೀಯ ಜಗತ್ತಿನಿಂದ ಅನುಮೋದಿಸಲ್ಪಟ್ಟ ವಿಷಯವಾಗಿದೆ. ಇದರ ಕುರಿತು ಹಲವಾರು ಅಧ್ಯಯನಗಳು ನಡೆದಿದೆ, ನಡೆಯುತ್ತಲೂ ಇದೆ. ಜಗತ್ತಿನಲ್ಲಿ ಒಂದೇ ಒಂದು ವೈರಸ್ ಇಲ್ಲದ ಶುದ್ಧ ನೀರಾಗಿದೆ ಈ ಝಂಝಂ ನೀರು. ಭೂಮಿಯಲ್ಲಿನ ಅತ್ಯಂತ ಶುದ್ಧ ಜಲವಾಗಿದೆ ಪವಿತ್ರವಾದ ಝಂಝಂ ನೀರು. ಝಂಝಂನ ಕುರಿತು ಹಲವಾರು ಶಾಸ್ತ್ರಜ್ಞರು, ವಿಜ್ಞಾನಿಗಳು ಅದ್ಭುತವಾದ ಅಧ್ಯಯನಗಳನ್ನೇ ನಡೆಸಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಜಪಾನಿನ ಯಕೋಮೋ ಯೂನಿವರ್ಸಿಟಿಯ ಪ್ರಖ್ಯಾತ ವಾಟರ್ ಎಕ್ಸ್ಪೆರಿಮೆಂಟ್ ವಿಜ್ಞಾನಿಯಾದಂತಹ ಡಾಕ್ಟರ್ ಮಸಾರೋ ಎಮೋಟೋ ಕೂಡ ಝಂಝಂ ನೀರಿನ ಕುರಿತು ಅಧ್ಯಯನ ನಡೆಸಿದ್ದಾರೆ. ಇವರು 1972 ನಡೆಸಿದಂತಹ ಅಧ್ಯಯನದಲ್ಲಿ ಇವರ ಒಂದು ಪ್ರಬಂಧವನ್ನು ಮಲೇಷ್ಯಾದಲ್ಲಿ ನಡೆದಂತಹ ಸೆಮಿನಾರಿನಲ್ಲಿ ಮಂಡಿಸಿದರು. ಜಗತ್ತಿನಲ್ಲಿರುವ ನೀರಿನಲ್ಲಿ ಅತ್ಯಂತ ಹೆಚ್ಚಿನ ಕ್ಯಾಲ್ಸಿಯಂ ಇರುವಂತಹ ಒಂದು ನೀರಾಗಿದೆ ಝಂಝಂ. ಇವರ ಅಧ್ಯಯನದಲ್ಲಿ ಇವರು ಕಂಡುಹಿಡಿದದ್ದು ಪರ್ ಲೀಟರ್ನಲ್ಲಿ 200 ml ಕ್ಯಾಲ್ಸಿಯಂ ಝಂಝಂ ನೀರಿನಲ್ಲಿದೆ ಎಂಬುದಾಗಿದೆ. ಇನ್ನು ಅನೇಕ ಮಂದಿ ಇದರ ಕುರಿತು ಅಧ್ಯಯನಗಳು ನಡೆಸಿದ್ದಾರೆ. ಜರ್ಮನಿಯ ಇಂಟರ್ನಲ್ ಮೆಡಿಸಿನ್ನ ಸ್ಪೆಷಲಿಸ್ಟ್ ಆದಂತಹ ಕ್ರೈಸ್ತ ಡಾಕ್ಟರ್ ಕ್ನೌಟ್ ಪೆಫೈಫರ್ ಎಂಬ ಡಾಕ್ಟರು ಇದರ ಕುರಿತು ಅಧ್ಯಯನ ನಡೆಸಿದ್ದಾರೆ. ಅವರು ಹೇಳುವ ಮಾತು, ಝಂಝಂ ನೀರು ಮನುಷ್ಯನ ಜೀವಕೋಶಗಳಿಗೆ ಹೆಚ್ಚಿನ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಎಂಬುದಾಗಿದೆ ಅವರ ಅಧ್ಯಯನದಲ್ಲಿ ಅವರು ಕಂಡುಹಿಡಿದದ್ದು. ಶರೀರದ ಆರೋಗ್ಯ ಒಳಿತಿಗೆ ಬೇಕಾದ ಕ್ಯಾಲ್ಸಿಯಂ ಅಧಿಕ ಅಂಶದಲ್ಲಿರುವಂತಹ ಒಂದು ನೀರಾಗಿದೆ ಝಂಝಂ ನೀರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಝಂಝಂ ನೀರಿನ ಕುರಿತು ಹೇಳುವುದನ್ನು ಮಹಾನರಾದ ಇಬ್ನ್ ಅಬ್ಬಾಸ್ ರಲಿಯಲ್ಲಾಹು ಅನ್ಹುಮ ವರದಿ ಮಾಡುತ್ತಾರೆ. ಖೈರು ಮಾ ಇನ್ ಅಲಾ ವಜಹಿಲ್ ಅರಲಿ ಮಾ ಝಂಝಂ, ಭೂಮಿಯ ಮೇಲಿರುವ ನೀರಿನಲ್ಲಿ ಅತ್ಯಂತ ಉತ್ತಮವಾದ ನೀರು ಅದು ಝಂಝಂ ನೀರಾಗಿದೆ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರು ಹೇಳಿದ್ದಾರೆ. ಮರುಭೂಮಿಯ ಮಧ್ಯದಲ್ಲಿರುವ ಈ ನೀರಿನ ಉಗಮ ಸ್ಥಾನವನ್ನು ಕಂಡುಹಿಡಿಯಲು ಹಲವು ವರ್ಷಗಳಿಂದ ವೈಜ್ಞಾನಿಕ ಜಗತ್ತು ಅಧ್ಯಯನಗಳು ನಡೆಸ್ತಾ ಇದೆ. ಇದರ ಮೂಲವಾಗಿ ಕಂಡುಹಿಡಿದದ್ದು ವಾಸಿ ಅಲೂಬಿಯನ್ ಬಂಡೆಕಲ್ಲಿನಿಂದಾಗಿದೆ ಇದರ ಉದ್ಭವ ಎಂದು ಶಾಸ್ತ್ರ ಕಂಡುಹಿಡಿದದ್ದು.
ಇದರ ಹತ್ತಿರದಲ್ಲಿ ಯಾವುದೇ ನೀರಿನ ಜಲಾಶಯ ಇಲ್ಲ ಎಂಬುದಾಗಿದೆ ಮತ್ತಷ್ಟು ಅದ್ಭುತ. ಮತ್ತೊಂದು ಅದ್ಭುತವಾಗಿದೆ, ಪರ್ ಸೆಕೆಂಡಿಗೆ 11-18.5 liter ವರೆಗೆ ಜಮ್ಜಮ್ ನೀರಿನ ಒರತ, ಅದರ ಫೋರ್ಸ್ ಹೆಚ್ಚುತ್ತಲೇ ಇದೆ. ಇದೆಲ್ಲ ಮರುಭೂಮಿಯ ಮಧ್ಯದಲ್ಲಾಗಿದೆ ಎಂಬುದಾಗಿದೆ ನಾವು ಅರಿಯಬೇಕಾಗಿರುವುದು. ಸೌದಿ ಅರೇಬಿಯಾದ ಜಿಯಾಲಜಿಕಲ್ ಸರ್ವೆ ಇದರ ಅಧೀನದಲ್ಲಿರುವ ಜಮ್ಜಮ್ ಸ್ಟಡೀಸ್ ಆರ್ ರಿಸರ್ಚ್ ಸೆಂಟರ್ನ ಅಧ್ಯಯನದಲ್ಲಿ ಭೂಮಿಯಿಂದ ಜಮ್ಜಮ್ ನೀರು ಪರ್ ಸೆಕೆಂಡಿಗೆ 80 liter ಅಥವಾ 250 cubic feet ನೀರಾಗಿದೆ ಹೊರಬರುವುದೆಂದು ಕಂಡುಹಿಡಿಯಲಾಗಿದೆ. ಜಮ್ಜಮ್ ನೀರಿನ ಕುರಿತು ತಿಳಿದಾಗ ಹಲವು ಪ್ರದೇಶದ ಕುಟುಂಬಗಳು ಪವಿತ್ರ ಮಕ್ಕಾಕ್ಕೆ ಬಂದು ತಂಗಲು ಪ್ರಾರಂಭಿಸಿದರು. ಮಹಾನರಾದ ಇಬ್ರಾಹಿಂ ನಬಿ ಅಲೈಹಿಸ್ಸಲಾಂ, ಇಸ್ಮಾಯಿಲ್ ನಬಿ ಅಲೈಹಿಸ್ಸಲಾಂ ಕಬ್ಬಾದ ಪುನರ್ ನಿರ್ಮಾಣ ಮಾಡಿದ ಮೇಲೆ ಪವಿತ್ರ ಮಕ್ಕಾದ ಪಾವಿತ್ರ್ಯತೆ ಮತ್ತಷ್ಟು ಹೆಚ್ಚಿತು. ಇದರೊಂದಿಗೆ ಸಿರಿಯಾ, ಜೋರ್ಡಾನ್, ಲೆಬನಾನ್, ಫೆಲಸ್ತೀನ್ ದೇಶಗಳ ವಾಣಿಜ್ಯ ಕೇಂದ್ರವಾಗಿ ಮಕ್ಕಾ ಮಾರ್ಪಟ್ಟಿತು. ಇಂದು ಜಗತ್ತಿನ ಲಕ್ಷಾಂತರ ಹಜ್ಜಾಜುಗಳು ಉಪಯೋಗಿಸುವುದು, ಮದೀನಾದ ಮಕ್ಕಾದ ಮಸೀದಿಗಳಲ್ಲಿ ಉಪಯೋಗಿಸುವುದು ಜಮ್ಜಮ್ ನೀರಾಗಿದೆ. ಆದರೂ ಇಷ್ಟರವರೆಗೂ ನೀರು ಬತ್ತಿ ಹೋಗಲಿಲ್ಲ ಎಂಬುದೇ ಜಮ್ಜಮ್ ನೀರಿನ ಅದ್ಭುತವಾಗಿದೆ. ಸರಿ ಸುಮಾರು 5000 ವರ್ಷಗಳು ಕಳೆದರೂ ಆ ಜಮ್ಜಮ್ ನೀರು ಇಷ್ಟರವರೆಗೂ ಬತ್ತಿ ಹೋಗಲಿಲ್ಲ. ಮಕ್ಕಾದಲ್ಲಿನ ಉಳಿದ ಪ್ರದೇಶಗಳಲ್ಲಿ ನೀರಿನ ಮಟ್ಟ ಕುಂಠಿತಗೊಂಡಾಗಲೂ ಜಮ್ಜಮ್ ನೀರಿನ ಮಟ್ಟ ಯಥಾಸ್ಥಿತಿಯಲ್ಲೇ ಇರುವುದು ಎಂಬುದು ಜಮ್ಜಮ್ ನೀರಿನ ಮತ್ತೊಂದು ಅದ್ಭುತವಾಗಿದೆ. ಈ ನೀರಿನ ಖನಿಜದಲ್ಲಿ ಪಿಎಚ್ ಮೌಲ್ಯ 7.9-8 ಎಂದು ಅಧ್ಯಯನಗಳು ಬಹಿರಂಗಪಡಿಸಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುವುದು, ಮಾ ಉ ಜಮ್ಜಮ್ ಲಿಮಾ ಶುರಿಬಲಹು, ನೀವು ಯಾವ ಉದ್ದೇಶವಿಟ್ಟು ಜಮ್ಜಮ್ ನೀರನ್ನು ಕುಡಿಯುತ್ತೀರೋ ಅದು ನೆರವೇರುತ್ತೆ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ. ರೋಗಕ್ಕಿರುವ ಮದ್ದು ಕೂಡ ಆಗಿದೆ ಈ ಜಮ್ಜಮ್ ನೀರು. ಹಲವಾರು ಘಟನೆಗಳು ಜಮ್ಜಮ್ ನೀರು ಕುಡಿದು ರೋಗ ಗುಣವಾದದ್ದು ನಮ್ಮ ಮುಂದಿದೆ. ಜಮ್ಜಮ್ ನೀರು ಕುಡಿದು ಹಲವಾರು ರೋಗ ಗುಣವಾದಂತಹ ಘಟನೆಗಳು ನಮ್ಮ ಮುಂದಿದೆ. ಮೂಲತಃ ಸ್ಪೇನ್ನವರಾದ, ಫ್ರಾನ್ಸ್ನಲ್ಲಿ ಅಧ್ಯಾಪಕ ವೃತ್ತಿಯನ್ನು ನಡೆಸುತ್ತಿದ್ದ ಒಬ್ಬ ಮುಸ್ಲಿಂ ಅಧ್ಯಾಪಕ ಒಂದು ರೋಗ ಬಾಧಿಸಿದಾಗ ಸ್ಪೆಷಲಿಸ್ಟ್ ಡಾಕ್ಟರ್ ಅನ್ನು ಸಮೀಪಿಸಿದಾಗ ಅವರು ಈ ಅಧ್ಯಾಪಕನನ್ನು ಪರೀಕ್ಷಿಸಿ ಮಹಾ ರೋಗ ತಗುಲಿದೆ, ಇನ್ನು ಕೆಲವೊಂದು ವಾರಗಳು ಮಾತ್ರ ನೀವು ಇಲ್ಲಿ ಬಾಕಿ ಉಳಿಯಲಿದ್ದೀರಿ ಎಂದು ಹೇಳಿದಾಗ ಅವರ ಕೊನೆಯ ಕಾಲವನ್ನು ಪವಿತ್ರ ಮಕ್ಕಾದಲ್ಲಿ ಕಳೆಯಲು ಆಶಿಸುತ್ತಾರೆ. ಉಮ್ರಾಕ್ಕೆ ಬೇಕಾಗಿ ತೆರಳಿದ ಆ ಅಧ್ಯಾಪಕ ಅಲ್ಲಿ ಕೇವಲ ಜಮ್ಜಮ್ ನೀರನ್ನು ಮಾತ್ರ ಕುಡಿಯುತ್ತಾರೆ, ಅವರ ರೋಗವು ಪರಿಪೂರ್ಣವಾಗಿ ಗುಣವಾಗುತ್ತೆ. ಮತ್ತೆ ಬಂದು ಅದೇ ವೈದ್ಯರನ್ನು ಸಮೀಪಿಸಿ ಪರೀಕ್ಷಿಸಿದಾಗ ಅಲ್ಲಿ ಅದ್ಭುತವೇ ಬಾಕಿಯಾಗಿತ್ತು. ಈ ಜಮ್ಜಮ್ ನೀರು ಸರಿಸುಮಾರು 2000 ಖನಿಜಾಂಶಗಳನ್ನು ಒಳಗೊಂಡಿದೆ. ಅದರಲ್ಲೂ ಅಧಿಕ ಪ್ರಮಾಣದಲ್ಲಿ ಕ್ಯಾಲ್ಶಿಯಂ, ಸೋಡಿಯಂ, ಮೆಗ್ನಾಶಿಯಂ, ಪೊಟ್ಯಾಶಿಯಂ ಇತ್ಯಾದಿ ಖನಿಜಾಂಶಗಳನ್ನು ಈ ಜಮ್ಜಮ್ ನೀರು ಒಳಗೊಂಡಿರುವುದು ಮನುಷ್ಯನ ಆರೋಗ್ಯಕ್ಕೆ ಹೆಚ್ಚಿನ ಸಂರಕ್ಷಣೆಯನ್ನು ಇದು ನೀಡುತ್ತದೆ. ಜಮ್ಜಮ್ ನೀರಿನ ಕುರಿತು ಹಲವಾರು ಪ್ರವಾದಿ ವಚನಗಳು ವರದಿಯಾಗಿವೆ. ಇದೊಂದು ಚರಿತ್ರೆ ವಿಸ್ಮಯವಾಗಿದೆ. ಪ್ರವಾದಿ ಇಬ್ರಾಹಿಂ ನಬಿ ಅಲೈಹಿಸ್ಸಲಾಮರ ಕಾಲಘಟ್ಟದಿಂದಲೂ ಸರಿಸುಮಾರು 5000 ವರ್ಷಗಳು ಕಳೆದರೂ ಮರುಭೂಮಿಯ ಮಧ್ಯದಲ್ಲಿ ಬತ್ತಿ ಹೋಗದಂತಹ ಒಂದು ವಿಸ್ಮಯ ನೀರಾಗಿದೆ ಜಮ್ಜಮ್.